ಕಾಲೇಜಿನಲ್ಲಿ ಆಟ ಪಾಠ ಎಲ್ಲವೂ ಇದ್ದಿದೆ. ಆದರೆ ನಿನ್ನೆ ಮಾತ್ರ ಅಲ್ಲೊಂದಷ್ಟು ವಿದ್ಯಾರ್ಥಿಗಳು ಆಟ ಪಾಠ ಎರಡನ್ನು ಮರೆತು ಹೋಗಿದ್ರು. ಸಾಂಸ್ಕೃತಿಕ ಉಡುಗೆ ತೊಟ್ಟಿದಂತಹ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಕುಣಿದು ಕುಪ್ಪಳಿಸಿದ್ರು. ಆ ಸುಂದರ ಕ್ಷಣಗಳು ನಿಮಗಾಗಿ. ಹೆಣ್ಮಕ್ಳು ಇನ್ನೊಂದ್ ಕಡೆ ನಾವೇನು ಕಮ್ಮಿ ಇಲ್ಲ ಅಂತ ಪಂಚೆ ಉಟ್ಟು ಹಾಡಿಗೆ ಹೆಜ್ಜೆ ಹಾಕ್ತಿರೋ ಗಂಡ ಹೈಕ್ಲು. ಅರೆ ಇದೇನಪ್ಪ ಜಾತ್ರೆನ ಅನ್ಬೇಡಿ, ಇದು ಜಾತ್ರೆ ತರ ಕಂಡ್ರು ಜಾತ್ರೆ ಅಲ್ಲ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಖಾಸಗಿ ಕಾಲೇಜಿನಲ್ಲಿ ನಡೆದ ಎಥ್ನಿಕ್ ಡೇ ಝಲಕ್. ಕಾಲೇಜಿನಲ್ಲಿ ಆಯೋಜಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ಎಂಜಾಯ್ ಮಾಡಿದ್ರು. ಸೋಲೋ ಮಿಮಿಕ್ರಿ ಸೇರಿದಂತೆ ತಮ್ಮಲ್ಲಿರುವ ಟ್ಯಾಲೆಂಟ್ ಹೊರಹಾಕಿದ್ರು. ಹಾಗೆ ವೇಷಭೂಷಣ ಸ್ಪರ್ಧೆ ಕೂಡ ಅದ್ದೂರಿಯಾಗಿ ನಡೆಯಿತು. ಗಣಪ ಶಿವ ಹೀಗೆ ಹಲವರು ಕಾಲೇಜು ಆವರಣದಲ್ಲಿ ಪ್ರತ್ಯಕ್ಷರಾಗಿದ್ರು. ಒಟ್ಟಿಗೆ ಒಟ್ಟಿಗೆ ಸೇರಿ ನಾವೆಲ್ಲನೂ ಲೈಕ್ ಡಿಫ್ರೆಂಟ್ ಕಲ್ಚರ್ಸ್ ಗೊತ್ತಾಗಬೇಕಲ್ವಾ ಮಕ್ಕಳಿಗೆ. ಸೊ ಅದಕ್ಕೆ ನಾವೆಲ್ಲನೂ ಇಲ್ಲಿ ಪ್ಲಾನ್ ಮಾಡ್ತೀವಿ. ಟ್ರೆಡಿಷನಲ್ ಅಟರಲ್ಲಿ ಬರ್ತೀವಿ, ಲೈಕ್ ಬೆಂಗಾಲಿ ಸ್ಟೈಲ್, ಇಲ್ಲಾಂದ್ರೆ ಗಣೇಶ ಚತುರ್ಥಿ ಕೊಟ್ಟಿದ್ರೆ ಲೈಕ್ ಕರ್ನಾಟಕ ಸ್ಟೈಲ್, ಆ ಥರ ದಸರಾ ಆ ಥರ ಬೇರೆ ಬೇರೆ ಪ್ರೋಗ್ರಾಮ್ಸ್ನ ನಾವೆಲ್ಲ ಇಲ್ಲಿ ಪ್ಲಾನ್ ಮಾಡಿ. ದಿನ ಬುಕ್ಕು ಬ್ಯಾಗು ಅಸೈನ್ಮೆಂಟ್ ಅಂತ ಟೆನ್ಷನ್ ಅಲ್ಲಿ ಬರ್ತಿದ್ದ ವಿದ್ಯಾರ್ಥಿಗಳು ಬೆಂದಾಸ್ ಆಗಿದ್ರು. ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸೋದಕ್ಕೆ ಅಂತಾನೆ ಸಿಕ್ಕಾಪಟ್ಟೆ ತಯಾರಿ ಮಾಡಿಕೊಂಡು ಕ್ಯಾಂಪಸ್ ಗೆ ಎಂಟ್ರಿ ಕೊಟ್ಟಿದ್ರು. ಹಬ್ಬದ ವಾತಾವರಣದಲ್ಲಿ ಕುಣಿದು ಕುಪ್ಪಳಿಸಿದ್ರು. ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ಹಾಗೆ ಎಲ್ಲ ಕಲ್ಚರ್ಸ್ನು ಇದು ಟೀಮ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಡಿಫ್ರೆಂಟ್ ಥೀಮ್ಸ್ನ ಇಟ್ಕೊಂಡು ಮಾಡ್ತೀವಿ, ಮತ್ತು ಆ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋ ರೀತಿಯಲ್ಲೆಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಖಾಸಗಿ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಆಟ ಪಾಠದ ಜೊತೆ ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡಲಾಯಿತು. ಪಂಚೆ ಅಂದ್ರೆ ಓಡಿ ಹೋಗೋ ಹೈಕ್ಲೆಲ್ಲ ಪಂಚೆ ಉಟ್ಟು ಬೀಗ್ತಾ ಇದ್ರೆ ಸೀರೆ ತೊಟ್ಟು ಹೆಣ್ಣು ಮಕ್ಕಳು ಕ್ಯಾಂಪಸ್ಗೆ ಕಳೆ ತಂದಿದ್ರು.